ಹಾಯ್ ಫ್ರೆಂಡ್ಸ್, ಇವತ್ತೆಲ್ಲ ನಾವು ಔಟ್ಸೈಡ್ ಹೋಗಿದ್ವಿ. ಇವತ್ತು ಊರಿಂದ ನಮ್ಮ ಮಾವ ಬಂದಿದ್ದಾರೆ, ಹಾಗಾಗಿ ಎಲ್ಲ ಹೊರಗಡೆ ಹೋಗಿದ್ವಿ. ಒಂದು ಸ್ವಲ್ಪ ಶಾಪಿಂಗ್ ಮಾಡೋದು ಸಹ ಇತ್ತು. ಒಬ್ಬದ್ದು ಇಲ್ಲಿ ಸ್ಟುಡಿಯೋದಲ್ಲಿ, ಇಲ್ಲಿ ನನಗಂತೂ ಕಾಜಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮತ್ತು ಮಕ್ಕಳದೆಲ್ಲ ಪ್ರಾಜೆಕ್ಟ್ ಇತ್ತು, ಪ್ರಾಜೆಕ್ಟ್ ಮಾಡೋದಿತ್ತು ನೋಡಿ. ಸಣ್ಣ ಸಣ್ಣ ಮಕ್ಳಿಗೆ ಎಷ್ಟು ಕಷ್ಟದ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಎಲ್ಲ ನಾವೇ ಮಾಡಬೇಕು, ಮಕ್ಕಳು ಯಾವುದು ಮಾಡಲ್ಲ ಹಾಗಾಗಿ. ಮತ್ತು ಅದು ಸುಡಿಯೋದು ಕಾಜಲ್ ಮಾತ್ರ ಮಸ್ತಾಗೈತೆ ಫ್ರೆಂಡ್ಸ್. ನಿಮಗೊಂದು ಇನ್ಫಾರ್ಮೇಟಿವ್ ವೀಡಿಯೋ ಅಂತ ಹೇಳಿದ್ರೆ ನೋಡ್ಬೋದು, ಇಲ್ಲಿ ಯಾರ್ಯಾರ ಮನೆ ಮಿಷನ್ ಇರುತ್ತೆ ಅವ್ರಿಗೆಲ್ಲ ಒಂದು ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅದರದ್ದು ವೈರ್ ಇರ್ತದಲ್ಲ ಆ ಚಕ್ರ ಸುತ್ತೋದು, ಅದೇ ಬೇಗ ಕಟ್ಟಾಗುತ್ತೆ ಇಲ್ಲ ಲೂಸ್ ಆಗುತ್ತೆ. ಸೊ ಈ ಥರ ಐಡಿಯಾ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನನ್ನ ಮಿಷನ್ನು 6 ತಿಂಗಳಿಂದ ವರ್ಕ್ ಆಗ್ತಿರಲಿಲ್ಲ, ಅಂದರೆ ಆ ವೈರ್ನ ನನ್ನ ಮಕ್ಕಳು ಕತ್ತರಿ ತೊಗೊಂಡು ಕಟ್ ಮಾಡಿಬಿಟ್ಟಿದ್ರು ಆ ದಾರನ. ಹಾಗಾಗಿ ಇವತ್ತು ನಮ್ಮ ಮಾವು ಊರಿಂದ ಬಂದಿದ್ರಲ್ಲ, ಹಾಗಾಗಿ ಅವ್ರಿಗೆ ಹೇಳಿದೆ ಒಂದು ದಾರ ಮಾಡಿಕೊಡಿ ಅಂತ. ಅವರು ಈ ಥರ ದಾರನ ಹಳೇದು ಸೀರೆ ಇರುತ್ತಲ್ಲ ಅದರಲ್ಲಿ ಕಟ್ ಮಾಡಿಬಿಟ್ಟು ದಾರ ಮಾಡಿಕೊಟ್ರು, ತುಂಬ ಚೆನ್ನಾಗಾಯಿತು. ಆ ದಾರನ ಮಿಷನ್ಗೆ ಹಾಕ್ಬಿಟ್ಟು ನಾನು 6 ತಿಂಗಳಿಂದ ವರ್ಕ್ ಆಗದಿರೋ ಮಿಷನ್ ರಿಪೇರಿ ಮಾಡಿಕೊಂಡೆ. ಮತ್ತು ನನ್ನ ಮಗಂಗೊಂದು ಫ್ಯಾನ್ಸಿ ಡ್ರೆಸ್ ಇತ್ತು, ಹಾಗಾಗಿ ಅದನ್ನೇ ಫ್ಯಾನ್ಸಿ ಡ್ರೆಸ್ ಮಾಡೋಕ್ಕೆ ಒಳ್ಳೆ ಯೂಸ್ ಆಯಿತು ಮಿಷನ್ ಅಂತ ಹೇಳ್ಬೋದು. ನನ್ನ ಮಗನ ಫ್ಯಾನ್ಸಿ ಡ್ರೆಸ್ಸು ಕಾನ್ಸೆಪ್ಟು ನೋ ಪ್ಲಾಸ್ಟಿಕ್ಕು ಸೇವ್ ಅರ್ತ್ ಅನ್ನೋ ಕಾನ್ಸೆಪ್ಟು ನೋಡಿ, ನಾನು ದಾರ ಯಾವ ಥರ ಹಾಕಿದ್ದೀನಿ ಅಂತಂದ್ಬಿಟ್ಟು. ಇದು ಮಾತ್ರ ಸಖತ್ ಇನ್ಫಾರ್ಮೇಟಿವ್, ಯಾಕಂತಂದರೆ ಇದು ಲೂಸು ಆಗಲ್ಲ, ಹೊಸ್ತಿರೋದ್ರಿಂದ ಹೊಸಿಯೋದು ಅಂತಾರ ಇದನ್ನು ದಾರನ. ಹಾಗಾಗಿ ನನ್ನ ಮಗನಿಗೆ ಇದು ಪ್ಲಾಸ್ಟಿಕ್ಕಿಂದ ಬಟ್ಟೆನ ಮಾಡಿರೋ ಅಂಥದ್ದು ನೀವು ನೋಡ್ಬೋದು, ಪಂಚೆ ಮತ್ತು ಅದು ಶರ್ಟು ಅದೆಲ್ಲ ಮಾಡಿದ್ದೀವಿ. ಹಾಗೆ ಟೋಪಿ ಅಂತೂ ನನಗೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಇಷ್ಟ ಆಗಿದೆ. ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡ್ಬೋದು ನೀವಿಲ್ಲಿ. ಇದು ನಾನು ಪಂಜಾಬಿ ಸ್ಟೈಲ್ ಬಟ್ಟೆ ಮಾಡಿದ್ದೀನಿ, ಹಾಗಾಗಿ ಇದಕ್ಕೆ ಒಂದು ಬೋರ್ಡ್ ಸಹ ಮಾಡಬೇಕು, ಅದನ್ನು ಸಹ ಮಾಡ್ತಾಯಿದ್ದೀವಿ. ಅದು ಹೇಗೆ ಬರುತ್ತೆ ಅಂತಂದ್ಬಿಟ್ಟು ನಾನು ನೆಕ್ಸ್ಟು ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಎಲ್ಲರ ಕ್ರೆಡಿಟ್ ಇದೆ, ನಮ್ಮ ಮಾವಂದು, ನಮ್ಮದು, ಎಲ್ಲ ಮಾಡೋದು ನನ್ನ ಮಗ. ಬಟ್ ಎಷ್ಟೆಲ್ಲ ಕೆಲಸ ಮನೆಯವ್ರಿಗಿರುತ್ತೆ ಅಂತ ನೋಡ್ಬೋದು ನೋಡಿ. ಸೇನು ಪ್ಲಾಸ್ಟಿಕ್ ಸೇವ್ ಎರ್ತ್ ಅಂತಂದ್ಬಿಟ್ಟು ಇದಿದೆ ಕಾನ್ಸೆಪ್ಟು, ನಮಗೆ ಎನ್ವೈರ್ನಮೆಂಟ್ ಕೊಟ್ಟಿದ್ದರು. ಹಾಗಾಗಿ ನಾವೀಗ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಡಿ ಮಾರ್ಟಲ್ಲಿ ಎಂಥದ್ದು ಆಫರ್ ಇಲ್ಲ ಫ್ರೆಂಡ್ಸ್, ಸುಮ್ಮನೆ ದೀಪಾವಳಿ ಆಫರ್ ಅಂತ. ನಾನು ಇಲ್ಲಿ 2 ಟಾಪ್ ತೊಗೊಂಡೆ, ಪರವಾಗಿಲ್ಲ, ಚೆನ್ನಾಗೈತೆ ಅನ್ನಿಸ್ತು. ಇನ್ನೂ ಫಿಟ್ಟಿಂಗ್ ಎಲ್ಲ ಮಾಡಿಲ್ಲ, ನಾನೇ ಮಾಡ್ಕೋತೀನಿ ಮಿಷನ್ ಇರೋದ್ರಿಂದ. ನೀವು ನೋಡ್ಬೋದು, ಇಲ್ಲ ನಮ್ಮ ಮಾವನವರು ಫುಲ್ಲು ಸೆಕೆ ಮಂಗಳೂರು, ಅವ್ರಿಗೆ ಅಡ್ಜಸ್ಟೇ ಆಯ್ತಾ ಇಲ್ಲ. ನೀವು ನೋಡ್ಬೋದು ಇಯರಿಂಗ್ಸ್ ತೊಗೊಂಡೆ, ಅದು ರೇಟ್ ಬಂದು 7,285 ಇದೆ, 7,300 ಇತ್ತು. ಇದು ನಾನು ತೊಗೊಂಡಿರೋ ಇಯರಿಂಗು, ಮೊದಲು ತೋರಿಸಿದ ಇಯರಿಂಗು ನಾನು ತೊಗೋಬೇಕು ಅಂತಿದ್ದೆ, ಬಟ್ ಅದು ತಿರುಪು ಲೂಸ್ ಆಗಿತ್ತು ಹಾಗಾಗಿ. ಅದು ಚೆನ್ನಾಗಿತ್ತು, ದ್ರಾಕ್ಷಿ ಡಿಸೈನು ಚೆನ್ನಾಗಿತ್ತು ಫ್ರೆಂಡ್ಸ್, ಬಟ್ ರೇಟ್ ಮಾತ್ರ ತುಂಬ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಫಸ್ಟ್ ಎಲ್ಲ 2,000-3,000 ಇರುವಾಗೆಲ್ಲ ಏನೂ ತೊಗೊಳ್ಳಿಲ್ಲ, ಇವಾಗ ಜಾಸ್ತಿ ಆದಮೇಲೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ, ಬಟ್ ರೇಟ್ ತುಂಬ ಜಾಸ್ತಿ ಆಗಿದೆ. ನೀವು ನೋಡ್ಬೋದು, ಇವಾಗ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಬಂದಿತ್ತು ಪಪ್ಪಾಸ್ಗೆ, ಚೆನ್ನಾಗೈತೆ ಇಲ್ಲಿ, ಏನೋ ಒಂಥರ ಖುಷಿ ಆಯಿತು. ಇವತ್ತಿಗೆ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತು ಫ್ಯಾನ್ಸಿ ಡ್ರೆಸ್ಸು ಅದು ಫೋಟೋನ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಬೋದು ನನ್ನ ಮಗನ ಫ್ಯಾನ್ಸಿ ಡ್ರೆಸ್ಸು. ಪೇರೆಂಟ್ಸ್ಗೆ ಯಾರಿಗೂ ಅಲೋ ಇರಲಿಲ್ಲ, ಜಸ್ಟ್ ಡ್ರೆಸ್ ಮಾಡಿ ಬರಬೇಕಷ್ಟೇ. ಹೇಗೆ ಕಾಣ್ತಾ ಇದ್ದಾನೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.